ಓಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶಿ ಗೃಹಿಣೋತಿ ತಸ್ಮೈ ದೇವಮಾತ್ಮಬುದ್ಧಿಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರವದ್ಧೆ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತೇ ಆದನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಚ್ಚಿದಾನಂದರೂಪಾಯ ಜಗತ್ಕಲ್ಯಾಣಹೇತುವೇ ಆದಿಮಧ್ಯಾಂತಶೂನ್ಯಾಯ ರಾಮಚಂದ್ರಾಯ ತೇ ನಮಃ. ದೇವಾ ಗುರುರಾಜ್ ಭಗವನ್. ಈ ದಿನ ಸದ್ಗುರುವಿನ ಲಕ್ಷಣ ಏನು ಅಂತ ನೋಡೋಣ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಇದು ಗುರುವಿಕೆ ಶ್ಲೋಕ. ಬ್ರಹ್ಮಾನಂದ ಅಂದರೆ ಎಷ್ಟೋ ಪಾದ ದೊಡ್ಡದು ಇತರೆ ಆನಂದಕ್ಕಿಂತ. ತೈತ್ರಿ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ, ಅದರಲ್ಲಿ ಬ್ರಹ್ಮಾನಂದ ವರ್ಣನೆ ಇದೆ. ಆ ಉಪನಿಷತ್ತಿನಲ್ಲಿ 9 ಆನಂದಗಳನ್ನು ಹೇಳಿದ್ದಾರೆ. ಯುವಾತ್ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತತ್ಸೇಯಂ ಪ್ರಥಮಿ ಸರ್ವಾಸ್ತಸ್ಯ ಪೂರ್ಣ ಸ್ಯಾತ್ ಸೇಕೋ ಮಾನುಷಾನಂದ. ಅಂದರೆ ವೇದಾಧ್ಯಯನ ಸಂಪನ್ನವಂಥ ಯುವಕ ಆಶಿಷ್ಟ ಆಶೆಯುಳ್ಳವನು ದೃಢಿಷ್ಠನಾಗಿರುವಂತನು ಬಲಿಷ್ಠನಾಗಿರಬೇಕು. ಅವನಿಗೆ ಈ ವಿತ್ತ ಅಂದರೆ ಈ ಪೃಥ್ವಿ ಅಂದರೆ ಈ ಪೃಥ್ವಿಯಲ್ಲಿದ್ದ ಎಲ್ಲ ಸಂಪತ್ತು ಅವನ ಕೈಯಲ್ಲಿರುತ್ತದೆ. ಅಂತಹ ಯುವಕನಿಗೆ ಎಷ್ಟು ಆನಂದ ಆಗ್ತದೆಯೋ ಅದು ಮನುಷ್ಯ ಆನಂದ ಅಂತ ಹೇಳಿಸಿಕೊಳ್ಳುವುದು. ಇಂತಹ 100 ಹೆಚ್ಚು ಆನಂದ ಮನುಷ್ಯ ಗಂಧರ್ವನಿಗೆ ಇರುತ್ತೆ. ಇಂತಹ 100 ಹೆಚ್ಚು ದೇವಗಂಧರ್ವನ ಆನಂದ ಆಗಿದೆ. ಇವನ 100 ಹೆಚ್ಚು ಪಿತೃವಿನ ಆನಂದವಾಗಿರುತ್ತದೆ. ಇಂತಹ 100 ಹೆಚ್ಚು ಆಜಾನುಜ ಅಂತ ಒಂದು ದೇವತೆ ಹೆಸರು ಆನಂದವಾಗಿರುತ್ತದೆ. ಇವನ 100 ಹೆಚ್ಚು ದೇವತೆಯ ಆನಂದವಾಗಿರುತ್ತದೆ. ಇಂತಹ ದೇವತೆಯ 100 ಹೆಚ್ಚು ಇಂದಿನ ಆನಂದವಾಗಿರುತ್ತದೆ. ಇಂತಹ 100 ಹೆಚ್ಚು ಬೃಹಸ್ಪತಿಯ ಆನಂದವಾಗಿರುತ್ತದೆ. ಇಂತಹ 100 ಹೆಚ್ಚು ಪ್ರಜಾಪತಿಯ ಆನಂದವಾಗಿರುತ್ತದೆ. ಇಂತಹ 100ಗಿಂತಲೂ ಹೆಚ್ಚು ಆನಂದ ಬ್ರಹ್ಮಾನಂದವಾಗಿರುತ್ತದೆ. ಈ ಬ್ರಹ್ಮಾನಂದವನ್ನು ಆತ್ಮಸಾಕ್ಷಾತ್ಕಾರಿ ಪುರುಷ ಪಡೆದುಕೊಳ್ತಾನೆ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತೆ ಆನಂದಂ ಪ್ರಯತ್ಯಭಿ ಸಂವಿಶಂತೆ. ಅಂದರೆ ಯೋಗಮಹರ್ಷಿಗಳು ಆನಂದವೇ ಬ್ರಹ್ಮ ಅಂತ ಹೇಳ್ಕೊಂಡ್ರು. ಹೀಗಾಗಿ ಈ ಬ್ರಹ್ಮಾನಂದವನ್ನು ಪಡೆದಂತಹ ಸಾಕ್ಷಾತ್ಕಾರಿ ಪುರುಷನ ಉದ್ಗಾರ ಹೀಗಿದೆ. ಕುವತಂ ಕೇನ ವಾನೇತಂ ಕುತ್ರಳೀನಮಿದಂ ಜಗತ್ ಅದುನೈವ ಮಯಾ ದೃಷ್ಟಂ ನಾಸ್ತಿಕಿಂ ಮಹದದ್ಭುತಂ. ಈ ಜಗತ್ತು ಎಲ್ಲೋಯ್ತಪ್ಪ ಇಷ್ಟೊತ್ತು ನಮಗೆ ಕಾಣ್ತಾ ಇತ್ತು, ಯಾರಿಂದ ಒಯ್ಯಲ್ಪಡ್ತು, ಇಷ್ಟು ಹೊತ್ತಿನಲ್ಲೇ ಕಾಣುತ್ತಿತ್ತು, ಈಗಿಲ್ಲ. ಮಹದಾಶ್ಚರ್ಯ, ಆ ಪರಮಾತ್ಮನ ಭಯದಿಂದ 5 ದೇವತೆಗಳು ಕಾರ್ಯವಹಿಸಿಕೊಂಡಿವೆ. ದೇಶಾತ್ಮಾದ್ವಾದಸ್ತುವತೆ ವಿಶೋಹೇತಿ ಸೂರ್ಯ ವಿಶಾತ್ಮಾನ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಿತಿ. ಗಾಳಿ ಬೀಸುತ್ತದೆ, ಸೂರ್ಯನು ತಪಿಸುತ್ತಾನೆ, ಆಮೇಲೆ ಅಗ್ನಿ ಇಂದ್ರ ಮತ್ತು ಮೃತ್ಯು ಕೆಲಸ ಮಾಡ್ತಾ ಇದ್ದಾರೆ. ಬ್ರಹ್ಮಾನಂದ ಸ್ವರೂಪನಾದ ಸದ್ಗುರು ಪರಮ ಸುಖವನ್ನು ಕೊಡುವಂಥವನು. ಪರಮ ಸುಖ ಅಂದರೆ ಆತ್ಮಸುಖ. ಕೇವಲ ಜ್ಞಾನಮೂರ್ತಿ, ಕೇವಲ ಜ್ಞಾನಮೂರ್ತಿ. ದ್ವಂದ್ವಾತೀತಂ ಅಂದರೆ ಸುಖ ದುಃಖ ಲಾಭ ಹಾನಿ ಕಷ್ಟ ಸುಖ ಶೀತ ಉಷ್ಣ ಇದೆಲ್ಲವೂ ಅದರ ಪರಿವೇ ಇಲ್ಲ ಅವನಿಗೆ. ಅವನಿಗೆ ಗಗನ ಸದೃಶಂ ಅಂತ ಹೇಳ್ತಾರೆ, ಅಂದರೆ ಆಕಾಶದಂತೆ ವಿಶಾಲ. ತತ್ವಮಸ್ಯಾದಿ ಲಕ್ಷಣಂ ಆ ಬ್ರಹ್ಮವೇ ನೀನು ಎಂದು ಉಪದೇಶ ಕೊಡುವನು.
ಏಕಂ ಸತ್ಯಂ. ಆನಂದ ರೂಪನಾಗಿರುವಂತಹ ಆ ಗುರು ನಿತ್ಯನು, ವಿಮಲ ಮಚಲಂ, ಮಲರಹಿತ ಅಂದರೆ ಷಡ್ವಿಕಾರರಹಿತನು, ಅಚಲನು, ಎಲ್ಲಕ್ಕಿಂತಲೂ ಎಲ್ಲೆಲ್ಲೂ ಚಲಿಸುವಂಥವು, ಸರ್ವದೇ ಸಾಕ್ಷಿಭೂತಂ, ಎಲ್ಲೆಲ್ಲಿಯೂ ಸಾಕ್ಷಿ ಸ್ವರೂಪನಾಗಿರುವನು, ಭಾವಾತೀತಂ, ಭಾವಾತೀತನಾಗಿರುವನು, ಆದ ತ್ರಿಗುಣರಹಿತಂ. ಸಾತ್ವಿಕ, ರಾಜಸಿಕ, ತಾಮಸಿಕ ಇವೇ ಮೂರು ಗುಣಗಳಿಂದ ರಹಿತನಾಗಿರುವಂಥ ಸದ್ಗುರುವಿಗೆ ಶರಣು. ನಗುರೋರಧಿಕಂ ಶಿವಸಾಕ್ಷಾತ್ನತಃ 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 ಶಿವಸಾಕ್ಷಾತ್ನತಃ. ಶಿವನ ಆಜ್ಞೆಯಿದೆ, ಗುರುವಿಗಿಂತ ದೊಡ್ಡವನು ಯಾರಿಲ್ಲ. ಗುರುವೇ ಈ ಮೂರು ಜಗತ್ತಿಗೆ ಆಧಾರ, ತ್ರಿವಾರ ಸತ್ಯ. ಜಗದ್ಗುರು ಶ್ರೀ ಶಂಕರಾಚಾರ್ಯರು, ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು, ಶ್ರೀ ರಾಮಕೃಷ್ಣ ಪರಮಹಂಸರು ಹಾಗೂ ರಮಣ ಮಹರ್ಷಿಗಳಂತವರು ಯಾರೂ ಇಲ್ಲ. ಸ್ವಾಮಿ ವಿವೇಕಾನಂದರು ಈ ಪಟ್ಟಿಗೆ ಸೇರಿದ್ದಾರೆ. ಇಂದು ಸದ್ಗುರುವಿನ ದಿನ. ಗುರುರೇವ ಪರಂ ಬ್ರಹ್ಮ, ಗುರು ಅಂದರೆ ಪರಬ್ರಹ್ಮವೇ ಸರಿ. ಸದ್ಗುರುವಿನ ಜನ್ಮ ನಿರ್ಪಣ, ಸದ್ಗುರುವಿನ ದುಃಖದಗಳ, ಸದ್ಗುರುವಿನ ತಳಮಳ ಜಾಣಾರ ನಾನಿ. ಸದ್ಗುರುವಿಂದ ಇಲ್ಲದೆ, ಸದ್ಗುರು ಇಲ್ಲದೆ ಜನ್ಮ ನಿಷ್ಫಲ ಆಗ್ತದೆ. ಸದ್ಗುರುವಿನ ಜನ್ಮ ನಿಷ್ಫಲ, ಸದ್ಗುರುವಿನ ತಪ ತಳಮಳ, ಸದ್ಗುರು ಇಲ್ಲದೆ ತಳಮಳ ಸಂಶಯ ಹೋಗುದಿಲ್ಲ. ಶ್ರೀಧರ ಸ್ವಾಮಿಗಳು ಒಂದು ಪ್ರವಚನದಲ್ಲಿ ಹೇಳಿದ್ದಾರೆ, ಗುಂಡಿಟ್ಕೊಂಡ್ರೆ ಹೊಟ್ಟೆಲ್ಲ ಶಂಕೆ ಇಟ್ಕೊಳ್ಬಾರ್ದು, ಬನ್ನಿ ಸಂಶಯ ಇಟ್ಕೊಳ್ಬಾರ್ದು ಅಂತ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ. ಹಾಗಾಗಿ ಸದ್ಗುರುವಿನ ಹತ್ರ ಹೇಳಿ ಕೇಳಿ ಎಲ್ಲ ಮಾಡ್ಕೊಳ್ಬೇಕು. ಒಂದು ವೇಳೆ ಈಗ ಸದ್ಗುರುಗಳು ಜೀವಂತ ಇಲ್ಲದಿದ್ರೂ ಅವರ ಲೇಖನ, ಪ್ರವಚನ ಇವೆಂದೆಲ್ಲ ನಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಯಾತೆ ವಾಟೆ ಮೋಕ್ಷವಾವ ತೇಣೇ ಸದ್ಗುರು ಕಲಾವ, ಸದ್ಗುರುವಿನ ಮೋಕ್ಷಭಾವ ಹೇ ಕಲ್ಪಾಂತಿ ನಮೇ. ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಹೇಳಿದ್ದಾರೆ, ಯಾರಿಗೆ ಮೋಕ್ಷ ಬೇಕು ಅಂತ ಅಪೇಕ್ಷೆ ಇದೆಯೋ ಅವನು ಸದ್ಗುರುನ ಮಾಡ್ಕೊಳ್ಬೇಕು. ಕಲ್ಪಾಂತೇನವೇ, ಕಲ್ಪಾಂತದಲ್ಲಿ ಅವನಿಗೆ ಮೋಕ್ಷ ಸಿಗುವುದು ಅಂತ ಸದ್ಗುರು ಇಲ್ಲದಿದ್ದರೆ. ಹಾಗಾಗಿ ಸದ್ಗುರುವನ್ನು ಮಾಡ್ಕೊಳ್ಳೋಣ, ಸದ್ಗುರುವಿನ ಆರಾಧನೆ ಮಾಡ್ಕೊಳ್ಳೋಣ. ಪರಮಾತ್ಮನೆಯಾದ ಸದ್ಗುರುವಿನ ಕೃಪಾಶೀರ್ವಾದವನ್ನು ಪಡೆಯೋಣ. ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜಯ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸಬ ಸಂತನ ಕೀ ಜಯ. ಓಂ ತತ್ಸತ್. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಶಸ್ತ್ವಂ ಯೋಗೇಂದ್ರಮೇದ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಸದ್ಗುರುದೇವಕೀ ಜಯ.